नमस्ते, नान अपर्णा भट्ट, नन यूट्यूब चानल अभिज्ञा लॉ सीरीज के निम्गेल्लरिगू स्वागत। इवत्तिन ई ओंदु वीडियोद टापिक एनंतंद्रे ई ऐदु वाक्यगळन्न डीड्स ट्रांसलेशन अल्ली आवश्यकवागि कलियिरि अंत। एनंद्रे हागंद्रे अंद्रे कर्नाटक जुडिशरी मेन्स एग्जाम्स यारु ई वर्ष बरितिदिरि अवरिगे अंदाज आगिरबहुदु नावु डीड्स ट्रांसलेशन हेळुवंत ओंदु टापिक इरुत्ते ट्रांसलेशन अल्ली। ಈ ಡೀಡ್ಸ್ ಟ್ರಾನ್ಸ್ಲೇಷನ್ ಅಲ್ಲಿ ಕನ್ನಡದಿಂದ ಇಂಗ್ಲಿಷ್, ಇಂಗ್ಲಿಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಬೇಕು. ಸೊ ಅದರಲ್ಲಿ ಡೀಡ್ಸ್ ಅಂದರೆ ಈಗ ಬೇರೆ ಬೇರೆ ರೀತಿಯ ಡೀಡ್ಸ್ಗಳಿರ್ತವೆ. ಅಂದರೆ ಈಗ ಉದಾಹರಣೆಗೆ ಎಗ್ರಿಮೆಂಟ್ ಟು ಸೆಲ್, ರೆಂಟ್ ಎಗ್ರಿಮೆಂಟ್, ಅಥವಾ ಲೀಸ್ ಡೀಡ್ ಅಂತ ಹೇಳ್ತಾರೆ, ಅಥವಾ ಮಾರ್ಗೇಜ್ ಡೀಡ್, ಸೇಲ್ ಡೀಡ್, ರಿಲೀಸ್ ಡೀಡ್, ಹೀಗೆ ಹಲವಾರು ರೀತಿಯ ಡೀಡ್ಸ್ಗಳಿರ್ತವೆ. ಆದರೆ ಒಂದು ವಿಷಯನ ನಾವು ಏನು ಗಮನಿಸಬೇಕಂದ್ರೆ ಕೆಲವೊಂದು ವಾಕ್ಯಗಳು ಸ್ವಲ್ಪ ಚೇಂಜಸ್ ಆಗುತ್ತೆ. ಕೆಲವೊಂದು ಅಂದರೆ ಈಗ ರೆಂಟ್ ಡೀಡ್, ರೆಂಟ್ ಎಗ್ರಿಮೆಂಟ್ ಬದಲು ಮಾರ್ಗೇಜ್ ಡೀಡ್ ಅಂತ ಬರ್ಬೋದು, ಅಥವಾ ಸೇಲ್ ಅಗ್ರಿಮೆಂಟ್ ಬದಲು ಸೇಲ್ ಡೀಡ್ ಅಂತ ಬರ್ಬೋದು, ಪಾರ್ಟಿಗಳ ಹೆಸರು ಚೇಂಜ್ ಆಗ್ಬೋದು. ಆದರೆ ಆ ವಾಕ್ಯಗಳ ರಚನೆ ಏನಿರುತ್ತೆ, ಆ ಸೆಂಟೆನ್ಸ್ನ ಸ್ಟ್ರಕ್ಚರ್ ಏನಿರುತ್ತೆ, ಅದು ಸರ್ವೇ ಸಾಮಾನ್ಯವಾಗಿರುತ್ತವೆ. ಸೊ ಅಂಥ ಒಂದು ಐದು ರೀತಿಯ ವಾಕ್ಯಗಳನ್ನು ನೀವು ಕಲ್ತ್ಕೊಂಡ್ಬಿಟ್ರೆ ಒಂದು ಡೀಡ್ ನಿಮಗೆ ಬಂತು ಅಂದರೆ, ಉದಾಹರಣೆಗೆ ಎಕ್ಸಾಮಿಗೆ ಎರಡು ರೀತಿಯ ಡೀಡ್ಸ್ಗಳು ಬರ್ತವೆ, ಒಂದು ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷ್. ಸೊ ಇದರಲ್ಲಿ ಒಂದು ಐದು ರೀತಿಯ ಡೀಡ್ಸ್ಗಳನ್ನು ಸರಿಯಾಗಿ ನೀವು ಐದು ಇರುತ್ತೆ ಡೀಡ್ಸ್ ಅಲ್ಲ, ಐದು ರೀತಿಯ ವಾಕ್ಯಗಳು ಆ ಡೀಡ್ಸಲ್ಲಿ ಬರುವಂಥದ್ದು, ಅದು ಯಾವುದೇ ಡೀಡ್ಸ್ ಕೊಟ್ಟಿರಲಿ, ಈ ರೀತಿಯ ವಾಕ್ಯಗಳನ್ನು ನೀವು ಸರಿಯಾಗಿ ಒಂದು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಅರ್ಧದಷ್ಟು ಮಾರ್ಕ್ಸ್ ಬಂದಾಗೆ, ಸುಮಾರು 40-50% ಏನು ಆ ಡೀಡ್ಸಿಗೆ ಅಲಾಟ್ ಮಾಡಿದ್ದಾರೆ ಅಂದರೆ ಒಂದು 30 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ ಅಂದರೆ ಒಂದು 10-15 ಮಾರ್ಕ್ಸ್ ನಿಮಗೆ ಇದ್ದರೂ ಈ ಐದು ವಾಕ್ಯಗಳ ಮುಖಾಂತರ ಬಂದುಬಿಡ್ತವೆ. ಸೊ ಅದಕ್ಕೋಸ್ಕರ ಇದನ್ನು ಈ ರೀತಿಯ ಸೆಂಟೆನ್ಸ್ಗಳನ್ನು ಆದಷ್ಟು ಪ್ರಾಕ್ಟೀಸ್ ಮಾಡಿ ಅಂತ ಹೇಳುವಂಥ ಆ ಪರ್ಪಸ್ಗೋಸ್ಕರ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಹಾಗೆ ನನ್ನ ಈ ಪೂರ್ಣ ಜುಡಿಷರಿ ಬ್ಯಾಚ್ ಅಂತ ಏನು ನಾನು ಅಭಿಜ್ಞಾ ಲಾ ಸೀರೀಸ್ ಆ್ಯಪಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ, ಅಲ್ಲಿ ಆಲ್ರೆಡಿ ಎಲ್ಲ ರೀತಿಯ ಡೀಡ್ಸ್ಗಳದ್ದು ಟ್ರಾನ್ಸ್ಲೇಷನ್ ಮಾಡಿಸ್ತಾ ಇದ್ದೇನೆ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ಗಳು ಈಗಲೂ ಕೂಡ ಜಾಯ್ನ್ ಆಗ್ಬೋದು. ಇನ್ನೂ ಡೌಟ್ಸ್ ಇದ್ದರೆ ಇಲ್ಲಿ ಕಾಣ್ತಾ ಇರುವಂಥ ಲಿಂಕಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಓಕೆ, ಸೊ ನಾವು ಈ ವಿಡಿಯೋ ಟಾಪಿಕ್ಗೆ ಬಂದಾಗ ನೋಡಿ, ಈ ಐದು ವಾಕ್ಯಗಳನ್ನು ಡೀಡ್ಸ್ ಟ್ರಾನ್ಸ್ಲೇಷನಲ್ಲಿ ಅವಶ್ಯಕವಾಗಿ ಕಲಿಯಿರಿ. ನೆಸೆಸರಿಲಿ ಇದು ಕಲಿಯಲೇಬೇಕು ಪ್ರತಿಯೊಂದು ವಿದ್ಯಾರ್ಥಿಗೂ, ಪ್ರತಿಯೊಂದು ಎಕ್ಸಾಮ್ ಆಸ್ಪಿರೆಂಟ್ ಏನಿರ್ತಾರೆ ಮೇನ್ಸ್ ಎಕ್ಸಾಮ್ಸ್ಗೆ, ಅವರು ಈ ಐದು ವಾಕ್ಯಗಳದ್ದು ಒಂದು ಅಟ್ಲೀಸ್ಟ್ ಅಂದರೆ ಒಂದು 10 ಡೀಡ್ಗಳದ್ದಾದರೂ ಒಂದೊಂದು ವಾಕ್ಯಗಳದ್ದು ಹೇಗೆ ಬರ್ತವೆ ಅಂತ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಆ ಯಾವ ರೀತಿಯ ವಾಕ್ಯಗಳಂತ ನಾನು ಇವತ್ತು ತಿಳಿಸ್ಕೊಡ್ತೇನೆ, ನೋಡೋಣ ಏನಂತ ಅಂದರೆ. ನೋಡಿ, ಇದು ಐದು ರೀತಿಯ ವಾಕ್ಯಗಳಂತ ನಾವು ಕಾಣ್ಬೋದು. ಒಂದು ಟೈಟಲ್, ಒಂದು ಎಕ್ಸ್ಪ್ರೆಷನ್, ಒಂದು ಫ್ಲೋ ಆಫ್ ಟೈಟಲ್, ಇನ್ನೊಂದು ಫ್ರೀ ಫ್ರಾಮ್, ಮತ್ತು ಇನ್ನೊಂದು ಶೆಡ್ಯೂಲ್ ಅಂತ. ಸೊ ಏನಂತ ಅಂದರೆ ನೋಡಿ, ಟೈಟಲ್ ಫಸ್ಟ್ ಆಫ್ ಆಲ್, ಟೈಟಲ್ ಅಂದರೆ ಏನು? ಟೈಟಲ್ ಅಂದರೆ ಯಾವ ಪಾರ್ಟಿಗಳು ಏನು ಮಾಡ್ತಾರೆ ಅಂದರೆ, ಮಿಸ್ಟರ್ ಎ ಹೇಳುವಂಥ ವ್ಯಕ್ತಿ ಯಾರಿರ್ತಾನೆ, ಮಿಸ್ಟರ್ ಎ ಹೇಳುವಂಥ ವ್ಯಕ್ತಿ ಮಿಸ್ಟರ್ ಬಿ ಹೇಳುವಂಥ ವ್ಯಕ್ತಿಗೆ ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡಿ ಸೇಲ್ ಡೀಡ್ ಮುಖಾಂತರನ, ಅಥವಾ ಎಗ್ರಿಮೆಂಟ್ ಟು ಸೆಲ್ ಮುಖಾಂತರನ, ಅಥವಾ ಮಾರ್ಗೇಜ್ ಮಾಡ್ತಿದ್ದಾನ, ಸೊ ಅದಕ್ಕೆ ಸಂಬಂಧ ಹಾಗೆ ಮಾಡ್ತಾ ಇರುವಂಥದ್ದಕ್ಕೆ ಆ ಟೈಟಲ್ ಅಂತ ಹೇಳ್ತವೆ. ಸೊ ಇದಂತೂ ನೆಸೆಸರಿಲಿ ನಿಮಗೆ ಬಂದೇ ಬರುತ್ತೆ, ಯಾವುದೇ ಪೇಪರ್ ಇದ್ರೂ ಸಹ, ಯಾವುದೇ ಡೀಡ್ ಇದ್ರೂ ಸಹ ಆ ಟೈಟಲ್ ಬಂದೇ ಬರುತ್ತೆ. ಒಂದು ಹೀಗೆ ಸಿಂಪಲಾಗಿ ಕೊಡ್ತಾರೆ, ಎ ಹೇಳುವಂಥವನು ಬಿ ಹೇಳುವಂಥ ವ್ಯಕ್ತಿಗೆ ಪಾರ್ಟಿಷನ್ ಡೀಡ್ ಮುಖಾಂತರ ಅಥವಾ ಸೇಲ್ ಡೀಡ್ ಮುಖಾಂತರ ಒಂದು ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡ್ತಿದ್ದಾನೆ. ಯಾವ ದಿನಾಂಕ ಅಂತ ಹೇಳಿ ಡೇಟ್, ಆ ಡೇಟ್ ಒಂದಿರುತ್ತೆ. ಸೊ ಇದೊಂದು ಒಂದು ಫಾರ್ಮೆಟ್. ಇನ್ನೊಂದು ಯಾವುದಂದ್ರೆ, ಎ ಹೇಳುವಂಥ ವ್ಯಕ್ತಿ ತನ್ನ ಪವರ್ ಆಫ್ ಅಟಾರ್ನಿ ಪಿ ಹೇಳುವಂಥ ಮುಖಾಂತರ ಬಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾನೆ ಸೇಲ್ ಡೀಡ್ ಮುಖಾಂತರ ಅಂತ ಹೇಳಿ ಹೇಳುವಂಥದ್ದು, ಪ್ಲಸ್ ಒಂದು ಡೇಟ್ ಇರುತ್ತೆ. ಅಥವಾ ಇನ್ನೊಂದು, ಎ ಹೇಳುವ ವ್ಯಕ್ತಿ ಸಬ್ ರಿಜಿಸ್ಟ್ರಾರ್ ಆಫೀಸ್ ಮುಂದೆ ರಿಜಿಸ್ಟರ್ ಆದ ಪವರ್ ಅಟಾರ್ನಿ ಮುಖಾಂತರ ಪಿ ಹೇಳುವಂಥ ವ್ಯಕ್ತಿ ಮುಖಾಂತರ ಬಿಗೆ ಟ್ರಾನ್ಸ್ಫರ್ ಮಾಡ್ತಾನೆ ಅಂತ. ಸೊ ಇಲ್ಲೊಂದು ಎಕ್ಸ್ಟ್ರಾ ಸಬ್ ರಿಜಿಸ್ಟ್ರಾರ್ ಅವರ ಆಫೀಸು, ಆ ರಿಜಿಸ್ಟ್ರೇಷನ್ ಆಗದಂಥ ನಂಬರು, ಅದನ್ನೆಲ್ಲ ನಾವಿಲ್ಲಿ ಕಾಣ್ಬೋದು. ಅದು ಯಾವುದಾದ್ರು ಒಂದು ಡೀಡ್ ಇರುತ್ತೆ, ಒಂದು ರೆಂಟ್ ಡೀಡ ಅಥವಾ ಲೀಸ್ ಡೀಡ, ಲೈಸೆನ್ಸ್ ಡೀಡ, ಯಾವುದೋ ಒಂದು ಡೀಡ್ ಮುಖಾಂತರ ಹೀಗೆ ಮಾಡ್ತಾನೆ ಅಂತ. ಸೊ ಇದು ಟೈಟಲ್ ಹೇಳುವಂಥದ್ದು ಸರ್ವೇ ಸಾಮಾನ್ಯ ಕಾಮನ್ನು. ಅದರಲ್ಲೂ ಕೂಡ ಒಂದು ಫಾರ್ಮೆಟ್ ಇರುತ್ತೆ, ಫಸ್ಟು ಊರು ಬರಬೇಕು ಅದು ಕನ್ನಡದಲ್ಲಾದರೆ, ಇಂಗ್ಲೀಷಲ್ಲಾದರೆ ಫಸ್ಟು ಹೆಸರು ಬರುತ್ತೆ. ಸೊ ಅದೊಂದು ಕಾಮನ್ ಸೆಟ್. ಸೊ ನನ್ನ ಕ್ಲಾಸಲ್ಲಿ ಇರೋರಿಗೆ ಅಂದಾಜಾಗಿರುತ್ತೆ, ಯಾರ್ಯಾರು ಕ್ಲಾ ವೀಡಿಯೋ ನೋಡ್ತಿದ್ದೀರಿ ಅವರೆಲ್ಲರಿಗೂ ಇದು ಅವರಿಗೆ ಪ್ರಾಕ್ಟೀಸ್ ಆಗಿರುತ್ತೆ. ಫಸ್ಟು ಆ ಎಂಟೈರ್ ಸೆಟ್ಟು, ಎ ಹೇಳುವಂಥ ವ್ಯಕ್ತಿಯ ಹೆಸರು, ಅಡ್ರೆಸ್ಸು ಯಾವ ರೀತಿ ಬರಬೇಕು ಅಂತ ಹೇಳಿ. ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್ ಅಂತ ತಲೆ ಕೆಡಿಸ್ಕೊಳ್ಳೋಂಥದ್ದೇನಿಲ್ಲ, ಓನ್ಲಿ ಇಟ್ ರಿಕ್ವೈರ್ಸ್ ಪ್ರಾಕ್ಟೀಸ್. ಸೊ ಪ್ರತಿಯೊಂದು ನಿಮಗೆ ಕ್ವಶನ್ ಪೇಪರ್ಲಿರುವಂಥ ಎಲ್ಲ ಡೀಡ್ಸ್ಗಳನ್ನು ನೀವು ಆ ಪಾರ್ಟನ್ನು, ಆ ಪೋರ್ಷನ್ನ ಪ್ರಾಕ್ಟೀಸ್ ಮಾಡಲಿಕ್ಕೆ, ಒಟ್ಟಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಕಲೀರಿ. ಅಂದರೆ ಈಗ ಒಂದು ಡೀಡ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋ ಬದಲು ಈ ರೀತಿಯ ಸೆಂಟೆನ್ಸ್ಗಳನ್ನು ಒಟ್ಟಿಗೆ ಒಂದು ಬರೆದುಕೊಂಡು ಪ್ರಾಕ್ಟೀಸ್ ಮಾಡಿದರೆ ಸ್ವಲ್ಪ ಅಲ್ಲಿ ಬೇರೆ ಬೇರೆ ಥರ ವ್ಯತ್ಯಾಸ ಇದ್ದರೆ ಗೊತ್ತಾಗತ್ತೆ ನಿಮಗೆ. ಈಗ ಪಾರ್ಟಿಷನಲ್ಲಿ
ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಥರ್ಡ್ ಪಾರ್ಟಿ ಅಂತ ಕಂಟಿನ್ಯೂಸ್ ಆಗಿ ಮಕ್ಕಳು ಅವರವರಿಗೆ ಪಾರ್ಟ್ಸನ್ನು ಮಾಡ್ಕೊಳ್ತಾರೆ ಹೇಳುವಂಥ ಆ ರೀತಿ ಸ್ವಲ್ಪ ಸೆಟ್ ಇರುತ್ತೆ. ಇನ್ನೊಂದು ಬಿಟ್ವೀನ್ ಆ್ಯಂಡ್ ಇನ್ ಫೇವರ್ ಆಫ್ ಅಂತ ಇರುತ್ತೆ, ಅಥವಾ ಇವ್ರ ಮಧ್ಯೆ ಆ್ಯಂಡ್ ಅಂತ ಇರುತ್ತೆ. ಸೊ ಆ ಶಬ್ದಗಳನ್ನು ಹೇಗೆ ನೀವು ಬರೀತೀರಿ ಅಂತ ಹೇಳುವಂಥ ನೋಡ್ಕೊಳ್ಬೇಕು. ನೆಕ್ಸ್ಟ್ ಒಂದು ಎಕ್ಸ್ಪ್ರೆಷನ್ಸ್ ಹೇಳುವಂಥ ಒಂದು ಶಬ್ದ. ಎಕ್ಸ್ಪ್ರೆಷನ್ ಅಂದರೆ ಉದಾಹರಣೆಗೆ ರಿಲೀಸರ್ ಮತ್ತು ರಿಲೀಸಿ ಹೇಳುವಂಥ ವ್ಯಕ್ತಿ, ಆ ಶಬ್ದಗಳು ಅದು ಅವರಷ್ಟೇ ಅಲ್ಲ, ಅವರ ಲೀಗಲೇಯರ್ಸು, ಅವರ ಎಕ್ಸಿಕ್ಯೂಟರ್ಸು, ಅವರ ಅಡ್ಮಿನಿಸ್ಟ್ರೇಟರ್ಸು, ಅವರ ಅಸೈನಿಸು, ಅವ್ರನ್ನೆಲ್ಲ ಒಳಗೊಳ್ತವೆ ಅಂತ ಹೇಳುವಂಥ ಒಂದು ಸಣ್ಣ ಸೆಂಟೆನ್ಸ್ ಇರುತ್ತೆ. ಅಂದರೆ ಆ ಶಬ್ದಕ್ಕೆ ಇನ್ನೂ ಸ್ವಲ್ಪ ಎಕ್ಸ್ಪ್ಯಾಂಡೆಡ್ ಮೀನಿಂಗ್ ಕೊಡುವಂಥದ್ದು. ಸೊ ಅದಕ್ಕೆ ದಿಸ್ ಎಕ್ಸ್ಪ್ರೆಷನ್ ಅಂತ ಹೇಳಿ ಇದು ನಾನು ಕೊಟ್ಟಿರುವಂಥ ಒಂದು ಸಣ್ಣ ಒಂದು ಫಾರ್ ಆ ರೆಫರೆನ್ಸ್ ಆಯಿತಾ. ಅದಕ್ಕೆ ಎಕ್ಸ್ಪ್ಯಾಂಡೆಡ್ ಮೀನಿಂಗ್ ಇರುವಂತಹ ಶಬ್ದಗಳದ್ದು ಆ ಒಂದು ಸೆಂಟೆನ್ಸ್ ಕಾಮನ್ ಆಗಿರುತ್ತೆ. ಇನ್ನೊಂದು ಫ್ಲೋ ಆಫ್ ಟೈಟಲ್. ಫ್ಲೋ ಆಫ್ ಟೈಟಲ್ ಅಂದರೆ ಇದು ಒಂದೊಂದರಲ್ಲಿ ಒಂದೊಂದು ರೀತಿ ಇರುತ್ತೆ. ಆದರೆ ಏನಂದರೆ, ಫಸ್ಟ್ ಆಫ್ ಆಲ್ ಈಗ ಎ ಹೇಳುವಂಥ ವ್ಯಕ್ತಿ ಇದಾನಲ್ಲ, ಅವನು ಬಿಗೆ ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆ ಹೇಗೆ ಈ ಪ್ರಾಪರ್ಟಿ ಹೇಗೆ ಬಂದಿತ್ತು, ಅದು ಯೂಶ್ವಲಿ ಕೆಲವೊಂದ್ಸಲ ಅವನು ಸೇಲ್ಡ್ ಮುಖಾಂತರ ಬಂದಿತ್ತು, ಅಥವಾ ಯಾವುದೋ ಕೋರ್ಟ್ ಆರ್ಡರ್ ಮುಖಾಂತರ ಬಂದಿತ್ತು, ಅಥವಾ ಯಾವುದೋ ಒಂದು ಲ್ಯಾಂಡ್ ಟ್ರಿಬ್ಯುನಲ್ ಆರ್ಡರ್ ಮುಖಾಂತರ ಬಂದಿರುತ್ತೆ, ಅಥವಾ ಅವನ ಹಿರಿಯರು ಅದನ್ನು ಪಾಲಿಸ್ಕೊಂಡು ಮುಂಚಿಂದನೂ ಅವರು ಪೊಸಿಷನಲ್ಲಿ ಇದ್ದಾರೆ. ಇದರಿಂದ ಸೊ ಇವನಿಗೆ ಈ ಪ್ರಾಪರ್ಟಿ ಅಧಿಕಾರ ಹೇಗೆ ಇದೆ ಅಂತ ಹೇಳುವಂಥ ಆ ಒಂದು ಸೆಂಟೆನ್ಸ್ ಕಾಮನ್ ಆಗಿರುತ್ತೆ. ಅವನ ತಂದೆಯಿಂದನಾ, ತಂದೆ ಅವನಿಗೆ ಗಿಫ್ಟ್ ಮಾಡಿರ್ತಾನ, ಅಥವಾ ವಿಲ್ ಮುಖಾಂತರ ಬಂತ. ಸೊ ಆ ಶಬ್ದಗಳನ್ನು ಅದು ಹೇಗೆ ಬರೀತಾರೆ ಅಂತ ಒಂದು ತಿಳ್ಕೊಂಡ್ರೆ ಸುಲಭ ಆಗುತ್ತೆ. ಇದು ಮೂರನೇ ಟೈಪ್. ಇನ್ನೊಂದು ಅಂದರೆ ಈ ಒಂದು ಪ್ರಾಪರ್ಟಿ ಏನಿದೆ, ಎ ಹೇಳುವಂಥವನು ಬಿಗೆ ಟ್ರಾನ್ಸ್ಫರ್ ಮಾಡಿದಾಗ ಆ ಪ್ರಾಪರ್ಟಿ ಯಾವುದೇ ಒಂದು ರೀತಿಯ ಈ ಋಣಭಾರ ಅಂದರೆ ಎನ್ಕಮರೆನ್ಸು, ಚಾರ್ಜಸ್ಸು, ಅಥವಾ ಯಾವುದೇ ಮೇಂಟೆನೆನ್ಸು, ಜಪ್ತಿ, ಅಟ್ಯಾಚ್ಮೆಂಟು, ಇಂಜಂಕ್ಷನ್ನು, ಅದು ಯಾವುದರಿಂದನೂ ಇಟ್ಸ್ ಫ್ರೀ ಫ್ರಮ್ ದ್ಯಾಟ್, ಅದರಿಂದ ಮುಕ್ತವಾಗಿದೆ ಅಂತ ಹೇಳುವಂಥ ಒಂದು ಸೆಂಟೆನ್ಸ್ ಇರುತ್ತೆ. ಸೊ ಅದು ಕೂಡ ಕಾಮನ್ ಆಗಿ ಒಂದೇ ಎರಡು ರೀಡಲ್ಲಂತೂ ಇದ್ದೇ ಇರುತ್ತೆ. ಇನ್ನು ಡೆಫಿನೆಟಿಗೆ ಬರುವಂಥದ್ದು ಶೆಡ್ಯೂಲ್. ಆ ಯಾವ ಪ್ರಾಪರ್ಟಿ ಸಂಬಂಧಪಟ್ಟ ಹಾಗೆ ಒಂದು ಡೀಡನ್ನು ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ಶೆಡ್ಯೂಲ್ ಹೇಳುವಂಥದ್ದು ಅನುಸೂಚಿ ಆಸ್ತಿ ಅಂತ ಹೇಳಿ ನಾವು ಕಾಣ್ಬೋದು. ಅಂದರೆ ಅಲ್ಲಿ ಡೋರ್ ನಂಬರ್ ಸಹಿತವಾಗಿ ಈ ವ್ಯಾಪ್ತಿಯಲ್ಲಿ ಬರುವ ನಗರಸಭೆ ಇಲ್ಲಿರುವ, ಅಥವಾ ವಸತಿ ಗೃಹ, ಅಥವಾ ಅಗ್ರಿಕಲ್ಚರ್ ಲ್ಯಾಂಡ್ ಕೃಷಿ ಭೂಮಿ. ಸೊ ಏನೋ ಒಂದು ಅದಕ್ಕೆ ಒಂದು ಡಿಸ್ಕ್ರಿಪ್ಷನ್ ಇರುತ್ತೆ, ಅದನ್ನು ಯಾವ ರೀತಿ ಹೇಳಬೇಕು ಅಂತ ಹೇಳಿ. ಪ್ಲಸ್ ಅದರ ಜೊತೆಗೆ ಮನೆ, ಹೊಲ, ಗದ್ದೆ, ಬಾವಿ, ಬೇರೆ ಈಸ್ಮೆಂಟ್, ರೈಟ್ ಆಫ್ ಈಸ್ಮೆಂಟ್, ಕಸ್ಟಮರಿ ರೈಟ್ಸ್ ಹೇಳುವಂಥ ಅದಕ್ಕೆ ಒಂದು ಕೆಲವೊಂದು ಸೆಂಟೆನ್ಸ್ಗಳು ಸೇರಿರ್ತವೆ. ಸೊ ಆ ಕಾಮನ್ ಆಗಿರುವಂಥ ಶಬ್ದಗಳನ್ನು ನೀವು ತಿಳ್ಕೊಂಡ್ರೆ ಆಗತ್ತೆ. ಓಕೆ, ಸೊ ಇದು ಐದು ರೀತಿಯ ಒಂದು ವಿಷಯಗಳು. ಸೊ ಇದು ಟೈಟಲ್ ಹೇಗೆ ಅಂತ ಹೇಳಿ, ನೆಕ್ಸ್ಟ್ ಎಕ್ಸ್ಪ್ರೆಷನ್ನು, ನೆಕ್ಸ್ಟ್ ಫ್ಲೋ ಆಫ್ ಟೈಟಲ್, ಫ್ರೀ ಫ್ರಮ್ ಎನ್ಕಂಬರೆನ್ಸ್ ಹೇಗೆ ಅಂತ ಹೇಳಿ, ಇನ್ನೊಂದು ಶೆಡ್ಯೂಲ್ ಹೇಗೆ ಅಂತ ಹೇಳಿ. ಸೊ ಇದ್ರದ್ದು ಎಕ್ಸಾಂಪಲ್ಸ್ ಒಟ್ಟಿಗೆ ನಾವು ನೋಡ್ಬೇಕಂತಂದರೆ ಇಲ್ಲಿ ನಾವು ಕಾಣ್ತೇವೆ ನೋಡಿ. ಫಸ್ಟ್ ಒನ್ ನಾವು ನೋಡ್ಲಿಕ್ಕೆ ಹೋದರೆ, ಸೊ ಇದು ಟೈಟಲ್, ಇದು ನೋಡಿ, ಇದೊಂದು ಜಸ್ಟ್ ಒಂದು ಎಕ್ಸಾಂಪಲ್ ಪರ್ಪಸ್ಗೆ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು. ದಿಸ್ ಅಗ್ರಿಮೆಂಟ್ ಫಾರ್ ಸೇಲ್ ಆಫ್ ಇಮ್ಮೊಬಲ್ ಪ್ರಾಪರ್ಟಿ ಮೇಡ್ ಆನ್ ದಿಸ್ 25th ಡೇ ಅಂತ ಹೇಳುವಂಥದ್ದಿದೆಲ್ಲ. ಸೊ ಈ ಸೇಲ್ ಅಗ್ರಿಮೆಂಟ್ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ನೋಡಿದರೆ, ಇದು ಇದು ಒಂದು ಪೋರ್ಷನ್ ಆದರೆ ಇದು ಇಮ್ಮೊಬಲ್ ಪ್ರಾಪರ್ಟಿ ಒಂದು ಪಾರ್ಟ್ ಆದರೆ. ಸೊ ಮಾಡಿಕೊಂಡ ಸ್ಥಿರಾಸ್ತಿಯ ಖರೀದಿ ಪತ್ರ ಹೇಳುವಂಥದ್ದು ಬರುತ್ತೆ. ಸೊ ಯಾವ ದಿನ ಅಂತ ಹೇಳುವಂಥದ್ದು ನೆಕ್ಸ್ಟ್ ಪೋರ್ಷನ್ನು. ಸೊ ಇದು ಇಲ್ಲಿ ಕನ್ನಡದಲ್ಲಾದರೆ ಹೀಗೆ ಬರುತ್ತೆ. ಹಾಗೆ ಇನ್ನೊಂದು ನೆಕ್ಸ್ಟ್ ಇದಂದರೆ ಮಿಸ್ಟರ್ ಎ ಹೇಳುವಂಥವನು, ಅಜಿತ್ ಹೇಳುವಂಥವನು. ಸೊ ಅವನದು ಹೆಸರು, ಅಡ್ರೆಸ್ಸು ಎಲ್ಲದು ಸಹ ಇಲ್ಲಿ ಬರುವಂಥದ್ದು. ಇಲ್ಲೂ ಕೂಡ ನೋಡಿ ಅಜಿತ್ ಭಾಂಡೆಗೆ, ಅದು ಉಲ್ಟಾ ಡೈರೆಕ್ಷನ್ ಬರುತ್ತೆ. ಇಲ್ಲಿ ಕಲಬುರಗಿ ಲಾಸ್ಟ್ ಬಂದರೆ ಕನ್ನಡದಲ್ಲಾದರೆ ಕಲಬುರಗಿ ಜಿಲ್ಲೆ ಶಾಪುರ ರಸ್ತೆ ಆ ರೀತಿ ಬರುತ್ತೆ. ಪ್ಲಸ್ ಇವರು ಯಾರು, ಫಸ್ಟ್ ಪಾರ್ಟಿ. ಈಗ ಕೆಲವೊಂದ್ಸಲ ಫಸ್ಟ್ ಪಾರ್ಟಿ ಇರ್ತಾರೆ, ಕೆಲವೊಂದ್ಸಲ ಸೆಟ್ಲರ್ ಅಂತ ಹೇಳ್ತಾರೆ, ಕೆಲವೊಂದ್ಸಲ ರಿಲೀಸರ್ ಅಂತ ಹೇಳ್ತಾರೆ. ಸೊ ಹೀಗೆ ಫಸ್ಟ್ ಪಾರ್ಟಿ ಅಥವಾ ವೆಂಡರ್, ಸೊ ಅದ್ರ ಪ್ರಕಾರ ನೀವು ಆ ಶಬ್ದಗಳನ್ನ ತಿಳ್ಕೊಂಡು ಹೋಗಬೇಕು. ಅದೇ ರೀತಿಯಲ್ಲೂ ಕೂಡ ನಾವು ಕಾಣ್ಬೋದು. ಇನ್ನು ಸೆಕೆಂಡ್ ವ್ಯಕ್ತಿ, ಬಿ ಹೇಳುವಂಥ ವ್ಯಕ್ತಿ ಯಾರಿರ್ತಾರೆ ಅಂತ ಹೇಳಿ, ಅದು ಕೂಡ ನಾವಿಲ್ಲಿ ಕಾಣ್ತೇವೆ. ಅದು ಇಲ್ಲಿ, ಇದು ಅದೇ ರೀತಿ ಬಿಜಾಪುರ ಅಂತ ಹೇಳಿ ಇಲ್ಲಿ ಲಾಸ್ಟ್ ಬಂದರೆ ಇಂಗ್ಲೀಷ್, ಇದರಲ್ಲಿ ಕನ್ನಡ ಟ್ರಾನ್ಸ್ಲೇಷನಲ್ಲಿ ಬಿಜಾಪುರ ಜಿಲ್ಲೆ ಬಾಗಲಕೋಟೆ ರಸ್ತೆ ಹೇಳುವಂಥದ್ದು ಈ ರೀತಿ ಬರ್ತಾ ಹೋಗುತ್ತೆ. ಸೊ ಇಲ್ಲೂ ಕೂಡ ಇನ್ನು ಮುಂದೆ. ಸೊ ಇಷ್ಟೇ, ನಾಲ್ಕು ವಿಭಾಗಗಳನ್ನ ಕಾಣ್ಬೋದು. ಒಂದು ಯಾವ ರೀತಿಯ ಡೀಡ್ ಅಂತ ಹೇಳಿ, ಯಾವ ಡೇಟ್ ಅಂತ ಹೇಳಿ, ಫಸ್ಟ್ ಪಾರ್ಟಿಗೆ ಸಂಬಂಧಪಟ್ಟದ್ದು, ಪ್ಲಸ್ ಸೆಕೆಂಡ್ ಪಾರ್ಟಿಗೆ ಸಂಬಂಧಪಟ್ಟದ್ದು. ಸೊ ಇಷ್ಟು ನಾವು ಸರಿಯಾಗಿ ತಿಳ್ಕೊಂಡ್ರೆ ವಿ ಕ್ಯಾನ್ ಟ್ರಾನ್ಸ್ಲೇಟ್ ಎನಿ ಕೈಂಡ್ ಆಫ್ ಡೀಡ್. ಆಯಿತಾ, ಸೊ ಇದು ಒಂದು ಆಯಿತು. ಹಾಗೆ ನೆಕ್ಸ್ಟ್ ಸೆಕೆಂಡ್ ಟೈಪ್ ಅಂತ ನೋಡ್ಲಿಕ್ಕೆ ಹೋದರೆ ಎಕ್ಸ್ಪ್ರೆಷನ್ಸ್. ಸೊ ಎಕ್ಸ್ಪ್ರೆಷನ್ಸ್ ಇಲ್ಲಿ ನೋಡಿ ನಿಮ್ಗೆ ಕಾಣ್ತಾ ಇರ್ಬೋದು.
ಇಂಗ್ಲೀಷಲ್ಲಿ ಈ ಥರ ಆದರೆ ದ ಟರ್ಮ್ ರಿಲೀಸರ್ ಆ್ಯಂಡ್ ರಿಲೀಸಿ ಶಾಲ್ ಮೀನ್ ಆ್ಯಂಡ್ ಇನ್ಕ್ಲೂಡ್ ಏನೇನು ಒಳಗೊಳ್ತವೆ ಅಂತ ಹೇಳಿ. ಸೊ ಪಡೆದವರನ್ನು ಅರ್ಥೈಸುತ್ತದೆ ಮತ್ತು ಒಳಗೊಳ್ಳುತ್ತದೆ ಅಂತ ಹೇಳುವಂಥದ್ದು ಅರ್ಥ. ಸೊ ಏನಾಗುತ್ತೆ ಅದಕ್ಕೆ ಏರ್ಸ್. ಸೊ ಒಂದು ಏರ್ಸ್ ಅಂದರೆ ಕಾನೂನು ವಾರಸುದಾರರು, ಎಕ್ಸಿಕ್ಯೂಟರ್ಸ್ ಕಾರ್ಯನಿರ್ವಾಹಕರು, ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಪ್ರತಿನಿಧಿಗಳು, ಮತ್ತು ಅಸೈನೀಸ್ ಹಸ್ತಾಂತರ ಗ್ರಾಹಿ ಅಥವಾ ಹಸ್ತಾಂತರ ಪಡೆದವರು. ಸೊ ಈ ಎರಡು ಶಬ್ದಗಳು ಅವರಷ್ಟೇ ಅಲ್ಲದೆ ಅವರವರ ಈ ಎಲ್ಲ ವ್ಯಕ್ತಿಗಳನ್ನು ಕೂಡ ಒಳಗೊಳ್ತವೆ ಅಂತ ಹೇಳುವಂಥದ್ದು ನಾವಿಲ್ಲಿ ಕಾಣ್ತೇವೆ. ಸೊ ಇದು ಒಂದು ಎಕ್ಸ್ಪ್ರೆಷನ್, ಸೆಕೆಂಡ್ ಟೈಪ್ ಅಂತ ನಾವು ಹೇಳ್ಬೋದು. ಹಾಗೆ ನೆಕ್ಸ್ಟ್ ಒನ್ಗೆ ಬಂದಾಗ ಫ್ಲೋ ಆಫ್ ಟೈಟಲ್. ನಾವಾಗ ಹೇಳಿದಾಗೆ ಹೇಗೆ ಅವರಿಗೆ ಆ ಪ್ರಾಪರ್ಟಿ ಬಂತು, ಆ ಫಸ್ಟ್ ಪಾರ್ಟಿ ಹೇಳುವಂಥ ವ್ಯಕ್ತಿಗೆ ಹೇಗೆ ಪ್ರಾಪರ್ಟಿ ಬಂತು ಅಂತ ನಾವು ನೋಡ್ಲಿಕ್ಕೆ ಹೋದರೆ ನೋಡಿ, ಇಮ್ಮೂವಬಲ್ ಪ್ರಾಪರ್ಟಿ ಮೋರ್ ಫುಲ್ಲಿ ಡಿಸ್ಕ್ರೈಬ್ ಇನ್ ದ ಶೆಡ್ಯೂಲ್ ಹಿರ್ ಇನ್ ಬಿಲೋ. ಇದು ಕೂಡ ಕಾಮನ್ ಫ್ರೇಸ್ ಮೋರ್ ಫುಲ್ಲಿ. ಸೊ ಅನುಸೂಚಿಯಲ್ಲಿ ಪೂರ್ಣವಾಗಿ ವಿವರಿಸಿದ ಸ್ಥಿರಾಸ್ತಿಯು ಅಂತ ಹೇಳುವಂಥದ್ದು. ಸೊ ಸಾಮಾನ್ಯವಾಗಿ ಇದ್ರ ಬಗ್ಗೆನೇ ಇದೇ ರೀತಿ ಶಬ್ದಗಳನ್ನು ಉಲ್ಲೇಖಿಸ್ತಾ ಇರ್ತಾರೆ. ಸೊ ಇದನ್ನು ಕೂಡ ನೋಡ್ಕೊಳ್ಳಿ ಈ ರೀತಿ. ಸೊ ಯಾರು ಇದು ಇದು ನಾನು ಬೇರೆ ಬೇರೆ ಡೀಟೇಲ್ನ ತೊಗೊಂಡಿದ್ದು ಆಯಿತಾ. ಫಸ್ಟ್ ಎಕ್ಸಾಂಪಲ್ಲು ಎಗ್ರಿಮೆಂಟ್ ಟು ಸೆಲ್, ಸೆಕೆಂಡ್ ಎಕ್ಸಾಂಪಲ್ ರಿಲೀಸ್ ಡೇಟ್ ಆಯಿತು. ಇದು ದಿಸ್ ಇಸ್ ಸಮಥಿಂಗ್ ರಿಲೇಟಿಂಗ್ ಟು ಸೇಲ್ ಡೇಟ್ಗೆ ಸಂಬಂಧಪಟ್ಟ ಹಾಗೆ. ಸೊ ಈ ಒಬ್ಬ ವ್ಯಕ್ತಿಯಿಂದ ತೊಗೊಂಡು ವೆಂಡರ್ ಎ ಹೇಳುವಂಥ ವ್ಯಕ್ತಿ ಅವನು ಎ ಮತ್ತು ಬಿ ಮಧ್ಯೆ ಈಗ ಪ್ರೆಸೆಂಟ್ ಡೀಡ್ ಆಗ್ತಾ ಇದ್ರೆ ಹೇಗೆ ಹೇಗೆ ಪ್ರಾಪರ್ಟಿ ಬಂತು, ಅವನು ಯಾವುದೋ ಸ್ಟೀಫನ್ ಡಿಸೋಜಾ ಹೇಳುವಂಥ ವ್ಯಕ್ತಿಯಿಂದ ತೊಗೊಂಡಿದ್ದ. ಸೊ ಅದು ಹೇಗೆ ಯಾವ ರೀತಿಯ ಕ್ರಯಪತ್ರ ಇತ್ತು, ಅದು ರಿಜಿಸ್ಟರ್ ಆಗಿರುವಂತಹ ಕ್ರಯಪತ್ರ ಆಗಿತ್ತು ಹೇಳುವಂಥದ್ದು. ಸೊ ಅದೇ ನಾವು ಕನ್ನಡದಲ್ಲಿ ನೋಡೋದಾದ್ರೆ ಅದೇನೆಂದರೆ ಈ ಕೆಳಕಂಡ ಅನುಸೂಚಿಯಲ್ಲಿ ಪೂರ್ಣವಾಗಿ ವಿವರಿಸಲ್ಪಟ್ಟ ಸ್ಥಿರಾಸ್ತಿಯು. ಸೊ ಇಲ್ಲಿ ತನಕ ಕಾಮನ್ ಆಯಿತು. ಆಮೇಲೆ ಮಾರಾಟಗಾರರಿಂದ ಶ್ರೀ ಸ್ಟೀಫನ್ ರಾಬರ್ಟ್ ಡಿಸೋಜಾ ಅವರಿಂದ ಸೊ ಸ್ಟೀಫನ್ ರಾಬರ್ಟ್ ಡಿಸೋಜಾ ಅವರಿಂದ ಮಂಗಳೂರು ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ನೋಂದಣಿಯಾದ ದಿನಾಂಕ. ಸೊ ಯಾವ ಕಚೇರಿಯಲ್ಲಿ ನೋಂದಣಿಯಾದ ಯಾವ ದಿನಾಂಕದ ಕ್ರಯಪತ್ರ ಅಂತ ಹೇಳಿ ಅದರ ಮುಖಾಂತರ ಖರೀದಿ ಮಾಡಿದ್ದಕ್ಕೆ ಇವನಿಗೆ ಅಧಿಕಾರ ಇದೆ ಅಂತ. ಸೊ ಕೆಲವೊಂದ್ಸಲ ಇದು ಒಂದೇ ಲೈನಲ್ಲಿ ಇರುತ್ತೆ, ಕೆಲವೊಂದ್ಸಲ ಎರಡು ಮೂರು ಶಬ್ದಗಳಿರ್ತವೆ. ಮುಂಚೆ ಇವರಿಂದ ಬಂತು, ಅವ್ರ ತಂದೆಗೆ ಬಂದಿತ್ತು, ತಂದೆ ಇವರಿಗೆ ವಿಲ್ ಮಾಡಿಕೊಟ್ರು ಹೇಳುವಂಥದ್ದು ಆ ರೀತಿ ಸಾಮಾನ್ಯವಾಗಿ ಒಂದು ಶಬ್ದ ಇರುತ್ತೆ. ಸೊ ಅದನ್ನು ಒಂದು ನೀವು ನೋಡ್ಕೊಳ್ಳುವಂಥದ್ದು ಅವಶ್ಯಕ ಇರುತ್ತೆ. ಸೊ ಇದು ಕೂಡ ಫ್ಲೋ ಆಫ್ ಟೈಟಲು, ಅದನ್ನು ಕೂಡ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಇನ್ನು ನೆಕ್ಸ್ಟ್ ಒನ್ ಫ್ರೀ ಫ್ರಾಮ್ ಎನ್ಕಂಬರ್ಸ್ ಅಂತ ಹೇಳ್ದಲ್ಲ, ಸೊ ಅದು. ಸೊ ದ ಫಸ್ಟ್ ಪಾರ್ಟಿ ಅಶ್ಯೂರ್ಸ್ ದ್ಯಾಟ್ ಏನಂತ ಹೇಳ್ತಾನೆ ದ ಫಸ್ಟ್ ಪಾರ್ಟಿ ಹೇಳುವಂಥದ್ದು ಈ ಒಂದು ಅನುಸೂಚಿ ಆಸ್ತಿ ಏನಿದೆ ಅದು ಎಲ್ಲ ರೀತಿಯ ಪೂರ್ವಾದಿಗಳು ಅಥವಾ ಪೂರ್ವಾದಿ ಅಂದರೆ ಚಾರ್ಜಸ್ಸು, ಎನ್ಕಂಬರ್ಸ್ ಅಂದರೆ ಋಣಭಾರ ಅಥವಾ ಅದನ್ನು ಇದು ಮಾಡಿ ಕೂಡ ಹೇಳ್ತಾರೆ. ಚಾರ್ಜಸ್ ಅಂದರೆ ಋಣಭಾರ, ಎನ್ಕಂಬರ್ಸ್ ಅಂದರೆ ಪೂರ್ವಾದಿ ಅಂತಲೂ ಕೂಡ ಹೇಳ್ತಾರೆ. ಸೊ ಲಯಬಿಲಿಟಿ ಹೊಣೆಗಾರಿಕೆ, ಕೋರ್ಟ್ ಜಪ್ತಿ ಅಥವಾ ಕೋರ್ಟ್ ನಿರ್ಬಂಧಕಾಜ್ಞೆ ಪ್ರತಿಬಂಧಕಾಜ್ಞೆಗಳಿಂದ ಮುಕ್ತವಾಗಿದೆ. ಸೊ ಅಲ್ಟಿಮೇಟ್ಲಿ ಏನು ಒಂದು ಆಸ್ತಿ ಅದಕ್ಕೆ ಯಾವುದೇ ರೀತಿ ಇಂಜೆಕ್ಷನ್ ಇಲ್ಲ, ಯಾವುದೇ ರೀತಿ ಅಟ್ಯಾಚ್ಮೆಂಟ್ ಇಲ್ಲ ಅಂತ ಹೇಳುವಂಥ ಪರ್ಪಸ್ಗೆ ಈ ಒಂದು ಸೆಂಟೆನ್ಸ್ ಇರುತ್ತೆ. ಸೊ ಅದನ್ನು ಈ ರೀತಿ ಬರೆದ್ರೆ ಆಯಿತು. ಯಾವುದೇ ಶುಲ್ಕಗಳು, ಋಣಭಾರ, ಪೂರ್ವಾದಿಗಳು, ಹೊಣೆಗಾರಿಕೆ, ನ್ಯಾಯಾಲಯದಿಂದ ಜಪ್ತಿ ಅಥವಾ ನಿರ್ಬಂಧಕಾಜ್ಞೆಯಿಂದ ಮುಕ್ತವಾಗಿದೆ ಎಂದು ಒಂದನೇ ಪಕ್ಷಗಾರರು ಭರವಸೆ ನೀಡುತ್ತಾರೆ ಅಂತ ಹೇಳಿ ಇದೊಂದು ತಗೊಳ್ಳುವಂಥದ್ದು. ಇನ್ನು ನೆಕ್ಸ್ಟ್ ಒಂದು ಲಾಸ್ಟ್ ತರಹದ ಸೆಂಟೆನ್ಸ್ ಶೆಡ್ಯೂಲ್. ಶೆಡ್ಯೂಲ್ ನಾನು ಆವಾಗಲೇ ಹೇಳಿದಾಗೆ ಆ ಡಿಸ್ಕ್ರಿಪ್ಷನ್ ಆಫ್ ದಿ ಇಮ್ಮೊಬಲ್ ಪ್ರಾಪರ್ಟಿ ಇದು ಕಾಮನ್ ಆಗಿರುತ್ತೆ, ಎಲ್ಲದರಲ್ಲೂ ಬಂದೇ ಬರುತ್ತೆ. ಸೊ ಇದು ಯಾವ ರೀತಿ ಟ್ರಾನ್ಸ್ಲೇಷನ್ ಮಾಡೋದು ಅಂತ ನೋಡ್ಕೊಳ್ಳಿ. ಕನ್ನಡದ್ದು ಬಂದರೆ ಫಸ್ಟು ಆ ಊರು ಅಥವಾ ಎಲ್ಲಿ ನೋಂದಣಿ ಆಗಿದೆ ಅದ್ರ ಬಗ್ಗೆ ಬರುತ್ತೆ. ಸೊ ಕಲಬುರಗಿ ನೋಂದಣಿ ಉಪಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ. ಸೊ ಉಪಜಿಲ್ಲೆಯ ವ್ಯಾಪ್ತಿ ಅಂದರೆ ಸಬ್ ಡಿಸ್ಟ್ರಿಕ್ಟ್, ವಿದಿನ್ ದ ಲಿಮಿಟ್ಸ್ ಆಫ್ ದಿ ಸಬ್ ಡಿಸ್ಟ್ರಿಕ್ಟ್. ಸೊ ಅದು ನೀವು ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರುತ್ತೆ, ಬಾಹೆಟ್ ಮಾಡಿದ್ರೆ ಬರುವಂಥದ್ದಲ್ಲ. ಸೊ ಯಾವುದು ಫಸ್ಟ್ ಬರುತ್ತೆ, ಆ ಆರ್ಡರ್ ಯಾವುದು, ಆ ಕ್ರಮ ಯಾವುದು ಅಂತ ಗೊತ್ತಾಗುವಂಥದ್ದು ಓನ್ಲಿ ಯು ವಿಲ್ ಕಮ್ ಟು ನೋ ಓನ್ಲಿ ಬೈ ವೇ ಆಫ್ ಪ್ರಾಕ್ಟೀಸ್. ಓಕೆ, ಸೊ ಇದು ಒಂದು ರೀತಿಯ ಎಕ್ಸಾಂಪಲ್. ಸೊ ಇಷ್ಟು ನಾನು ಈ ಒಂದು ಐದು ರೀತಿಯ ಇದನ್ನು ತಿಳಿಸ್ಕೊಳ್ಳಿಕ್ಕೆ ಇಷ್ಟಪಟ್ಟೆ. ಸೊ ಹಾಗೆ ನಿಮಗೆ ಪ್ರಾಕ್ಟೀಸ್ ಒಂದೇ ಮುಖ್ಯ ಆಗುತ್ತೆ ಈ ಟ್ರಾನ್ಸ್ಲೇಷನ್ ಇದರಲ್ಲಿ. ಸೊ ಐದು ರೀತಿಯ ವಾಕ್ಯಗಳನ್ನು ಪ್ರತಿಯೊಂದು ವಾಕ್ಯವನ್ನು ನೀವು ಸುಮಾರು 10-20 ನಿಮಗೆ ಕ್ವಶನ್ ಪೇಪರಲ್ಲೇ ಸುಮಾರು 20 ರೀತಿಯ ವಾಕ್ಯಗಳು ಸಿಗ್ತವೆ ಪ್ರತಿ ಒಂದರಲ್ಲೂ ಸಹ. ಸೊ ಅದನ್ನು ಒಂದೇ ಸಪ್ರೇಟ್ ನೀವು ಡಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋಕ್ಕಿಂತ ಮುಂಚೆ ಅಥವಾ ಡಿ ಥರನೂ ಪ್ರಾಕ್ಟೀಸ್ ಮಾಡಿ, ಬಟ್ ಈ ರೀತಿಯ ಸಹ ಪ್ರತಿಯೊಂದು ಆ ಸೆಂಟೆನ್ಸನ್ನು ಕಂಟಿನ್ಯೂಸ್ ಆಗಿ ಒಂದೇ ಕಾಮನ್ ಸೆಂಟೆನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ
ವಿಲ್ ಸಿ ಅ ವೆರಿ ಗುಡ್ ರಿಸಲ್ಟ್. ನಿಮಗೆ ಒಂದು ಒಳ್ಳೆ ರೀತಿಯ ನಿಮ್ಮದು ಇಂಪ್ರೂವ್ಮೆಂಟ್ ಆದಾಗ ನಿಮಗೆ ಅನಿಸ್ತಾ ಹೋಗುತ್ತೆ. ಸೊ ಇದಿಷ್ಟನ್ನು ಹೇಳ್ತಾ, ಹಾಗೆ ಇನ್ನೂ ಯಾರಾದರೂ ಸ್ಟೂಡೆಂಟ್ಸ್ಗಳು ನನ್ನ ಅಭಿಜ್ಞಾ ಲಾ ಸಿರೀಸ್ ಆ್ಯಪ್ ಬಗ್ಗೆ ಗೊತ್ತಿಲ್ಲ ಅಂತಾದರೆ ಗೂಗಲ್ ಪ್ಲೇ ಸ್ಟೋರಲ್ಲಿ ಅಭಿಜ್ಞಾ ಲಾ ಸಿರೀಸ್ ಅಂತ ಆ್ಯಪ್ ಸಿಗತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಇನ್ನು ಯಾರು ಐಫೋನ್ ಯೂಸ್ ಮಾಡ್ತಿದ್ದೀರಿ ಅವರಿಗೂ ಕೂಡ ಈ ಆಪ್ಷನ್ ಅವೈಲೇಬಲ್ ಇದೆ. ಅದು ನಿಮಗೆ ಡೈರೆಕ್ಟ್ ಅದು ಸಿಗೋದಿಲ್ಲ, ಅದಕ್ಕೆ ನೀವು ಆರ್ಗನೈಸೇಷನ್ ಕೋಡ್ ಹಾಕಬೇಕಾಗತ್ತೆ. ಆರ್ಗನೈಸೇಷನ್ ಕೋಡ್ ಏನಂತ ಕೇಳಿದ್ರೆ, ನೀವು ಇಲ್ಲಿ ಕಾಣ್ತಾನಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಆರ್ಗನೈಸೇಷನ್ ಕೋಡ್ ಯಾವುದಂತ ಹೇಳಿ ತಿಳಿಸ್ಕೊಡ್ತೇವೆ. ಹಾಗೆ ಯಾವುದು ನಿಮಗೆ ಒಂದು ಇಂಪಾರ್ಟೆಂಟ್ ಒಂದು ಇದಂತ ಕೇಳಿದರೆ, ನಿಮಗೆ ಯಾವುದು ಈ ಒಂದು ಟ್ರಾನ್ಸ್ಲೇಷನ್ನು ಸಂಬಂಧಪಟ್ಟ ಕೋರ್ಸ್ ಬೇಕಂದರೆ ಟ್ರಾನ್ಸ್ಲೇಷನ್ ಕೋರ್ಸ್ ಕೂಡ ಅವೈಲೇಬಲ್ ಇದೆ. ಅಥವಾ ಪೂರ್ಣ ಜುಡಿಷರಿ ಮೇನ್ಸ್ ಬ್ಯಾಚ್ ಅಂತ ಇಟ್ ಹ್ಯಾಸ್ ಕಮ್ ಟು ಅನ್ ಎಂಡ್ ಆಲ್ಮೋಸ್ಟ್. ಅದರ ರೆಕಾರ್ಡೆಡ್ ಲೆಕ್ಚರ್ಸು ಮತ್ತು ನಿಮಗೆ ಮೆಟೀರಿಯಲ್ಲು ಲಾ ಪೇಪರ್ ಒನ್ಗೆ ಸಂಬಂಧಪಟ್ಟ ಮೆಟೀರಿಯಲ್ಗಳು ಅದೆಲ್ಲ ನಿಮಗೆ, ಅಥವಾ ಟ್ರಾನ್ಸ್ಲೇಷನ್ ಡೀಡ್ಸ್ ಒಂದು ಫಾರ್ಮೆಟ್ ಬೇಕು ಅಂತ ಇದ್ದರೆ ಅಲ್ಲಿ ಕೂಡ ನಿಮಗೆ ಅವೈಲೇಬಲ್ ಇದೆ. ಹಾಗಂತ ಹೇಳ್ತಾ, ಡೌಟ್ಸ್ ಇದ್ದರೆ ಆಲ್ವೇಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಮತ್ತೊಮ್ಮೆ ನಾಳೆ ಅಂದರೆ ಪ್ರತಿದಿನ ಒಂದೊಂದು ವೀಡಿಯೋನ ತರುವಂಥ ಆಶಯ ನಮಗೆ ಇರುವಂಥದ್ದು. ಪ್ರತಿದಿನ ಬೆಳಗ್ಗೆ ಸುಮಾರು 10 to 11 ಒಳಗೆ ನಿಮಗೆ ಒಂದು ವೀಡಿಯೋ ನಿಮಗೆ ಅಪ್ಲೋಡ್ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ತೆ. ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲ ಅವಶ್ಯಕತೆ ಇರೋರಿಗೆ ಇದನ್ನು ಶೇರ್ ಮಾಡಿ, ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ತೆ.